ಮಂಡ್ಯ ಕದನ ಕಣದಲ್ಲಿ ಹಣದ ಮಾತು ಕೇಳಿ ಬಂದಿದೆ. ಮಾದೇಗೌಡರದ್ದು ಎನ್ನಲಾದಂತ ಆಡಿಯೋ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಪುಟ್ಟರಾಜು ಜೊತೆ ಚರ್ಚಿಸಿದ್ದಾರೆ ಎನ್ನಲಾದಂತ ಆಡಿಯೋ ಇದು. ಮಂಡ್ಯ ಕದನ ಕಣದಲ್ಲಿ ಹಣದ ಮಾತು ಮಾದೇಗೌಡರದ್ದು ಎನ್ನಲಾದಂತ ಆಡಿಯೋ ಈಗ ಭಾರಿ ವೈರಲ್ ಆಗ್ತಾ ಇದೆ. ಪುಟ್ಟರಾಜು ಜೊತೆ, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ, ಮಂಡ್ಯ ಕದನ ಕಣದಲ್ಲಿ ಹಣದ ಮಾತು. ಇಲ್ಲಿ ಪ್ರಮುಖವಾಗಿ ಯಾರು ಮಾತನಾಡಿದ್ದಾರೆ ಏನು ಅನ್ನೋದನ್ನ ಕೂಡ ತೋರಿಸ್ತಾ ಇದೀವಿ. ಮಾದೇಗೌಡರದ್ದು ಎನ್ನಲಾದಂತ ಆಡಿಯೋ ಅಂತ ಹೇಳಲಾಗ್ತಾ ಇದೆ. ಪುಟ್ಟರಾಜು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಚರ್ಚಿಸಿದ್ದಾರೆ ಎನ್ನಲಾದಂತ ಆಡಿಯೋ ಇದು. ಅದು ಈಗ ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದೆ. ಮಂಡ್ಯ ಕದನ ಕಣದಲ್ಲಿ ಯಾವ ರೀತಿಯಾಗಿ ಹಣದ ವಿಚಾರ ಏನಾದ್ರೂ ಚರ್ಚೆ ಆಗ್ತಾ ಇದೆಯಾ, ಅದು ನಿಜಕ್ಕೂ ಮಾದೇಗೌಡರು ಮಾತನಾಡಿರುವಂತ ಮಾತುಗಳೇನ? ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತ ಪುಟ್ಟರಾಜು ಅವರ ಜೊತೆ ಚರ್ಚಿಸಿದ್ದಾರಾ? ಇದೆಲ್ಲ ಪ್ರಶ್ನೆಗಳು ಈಗ ಎದ್ದೇಳ್ತಾ ಇದೆ. ನೋಡ್ದೆ, ಆಮೇಲೆ ಮಾಡೋಣ ಅಂತ ಟ್ರೈ ಮಾಡಿದೆ, ತಿರ್ಗಾ ಬೆಳಿಗ್ಗೆ ಟ್ರೈ ಮಾಡಿದೆ, ಸಿಗ್ಲಿಲ್ಲ. ಈಗ ಅಪ್ಪಾಜಿ ಎಲೆಕ್ಷನ್ ಬಂದಾರೆ, ಎಲೆಕ್ಷನ್ ಬಂದಾರೆ ಈಗ ಅಪ್ಪಾಜಿ, ಈಗ ಜನ ಎಲ್ಲ ದುಡ್ಡು ಕೇಳ್ತಾರೆ ದುಡ್ಡಿನ. ಅದೇ ಸರಿ ಅಪ್ಪಾಜಿ, ಈಗ ನಮ್ಮ ನಮ್ ನಮ್ ನಮ್ಮ ಬದು ಕೇಳಿದ್ರಿ ನನ್ನ ಮಗನಿಗೆ. ಸರಿ ಅಪ್ಪಾಜಿ, ಎಲ್ಲ ದುಡ್ಡು ಕೇಳ್ತಾರೆ ದುಡ್ಡು ಚೀಪ್ ಅರೇಂಜ್ ಮಾಡ್ತಾರೆ ಅಪ್ಪಾಜಿ, ಮಾಡ್ತೀನಿ ಬೇಗ ಬೇಗ ಚೀಪ್ ಇಸ್ಬೇಕು ಹೇಳಿ. ಈಗ ಹೇಳ್ತೀನಿ ಅಪ್ಪಾಜಿ, ಈಗ ಸಂಬಂಧ ನಿಮ್ಗೆ ಗೊತ್ತಲ್ಲ, ನಮ್ಮಲ್ಲಿ ಸಂಬಂಧ ಒಂದು ಗೊತ್ತದೆ, ನಮ್ದೊಂದು ಗೊತ್ತದೆ. ನಾನು ಮಾಡ್ತೀನಿ ಅಪ್ಪಾಜಿ, ಮಾಡ್ತೀನಿ. ಅವ್ನು ಆಗ್ಲೇ ದುಡ್ಡು ಕೊಟ್ಕೊಂಡು ಎಲ್ಲೋ ಕರ್ಕೊಂಡು ಇರ್ತಾರೆ, ನಮ್ಮಲ್ಲೆಲ್ಲ ದುಡ್ಡು ಕೇಳ್ತಾವ್ರೆ. ನಾನು ಓಡಾಡಕ್ಕಾಗಲ್ಲ, ನಮ್ ಮಗನ ಕೈಲಿ ಹೇಳಿದೀನಿ ನಾನು ಎಲ್ಲರೂ ಓಡಾಡುವಂತ. ಸರಿ, ಓಡಾಡ್ತಾರೆ ದುಡ್ಡು ಕೇಳ್ತಾವ್ರೆ ನಿಮಗೆ ಅವ್ನಿಗೊಂದು ದುಡ್ಡು ಕೊಡ್ತೀವಿ, ಮಾಡಿಸ್ತೀವಿ. ದಯವಿಟ್ಟು ಅದು ಬೇಗ ಮಾಡ್ಕೊಡ್ಬೇಕು ನೀವು ದಯವಿಟ್ಟು. ಒಂದು ಫಂಕ್ಷನ್ ಮಾಡ್ತೀವಿ ಅಲ್ಲಿ ಮದ್ದೂರಲ್ಲಿ, ಡೈರೆಕ್ಟ್ ಬಂದೋಗ್ಬೇಕು. ಇದನ್ನ ತಕ್ಷಣ ಮಾಡಿ, ಸೈ ಟೈಮ್ ಇಲ್ಲ, ಕೊಡ್ತಾರ ದುಡ್ಡನ್ನ ಎಲ್ರಿಗೂ. ಅವ್ರು ಯಾರು ಹೇಳಿ, ನಾನೇ ಹೇಳ್ತೀನಿ ಅವ್ರಿಗೆ, ಹೇಳ್ತೀನಿ. ದಯವಿಟ್ಟು ನಾಳೆ ನಡೆಸೋ ಮಾಡಪ್ಪ. ಸರ್, ನೋಡ್ತಾ ಇದೀವಿ ಯಾವ ರೀತಿಯಾದಂತ ಮಾತುಗಳನ್ನ ಆಡ್ತಾ ಇದ್ದಾರೆ, ಅದು ನಿಜಕ್ಕೂ ಅವ್ರದೇನಾ ಅನ್ನುವ ಪ್ರಶ್ನೆ ಕೂಡ ಇದೆ. ಮಂಡ್ಯ ಕದನ ಕಣದಲ್ಲಿ ಹಣದ ಮಾತು ಯಾವ ರೀತಿಯ ಕೇಳಿ ಬರ್ತಾ ಇದೆ. ಪುಟ್ಟರಾಜು ಅವರ ಜೊತೆ ಹಣಕ್ಕಾಗಿ ಮಾದೇಗೌಡರು ಚರ್ಚೆಯನ್ನ ಮಾಡಿದ್ದಾರೆ. ಹಣಕ್ಕಾಗಿ ಚರ್ಚೆ ಮಾಡಿದಂತ ಆಡಿಯೋ ವೈರಲ್ ಆಗ್ತಾ ಇದೆ ಈಗ, ಅದು ಮಂಡ್ಯದಲ್ಲಿ. ಅದು ನೀವು ಕೂಡ ಕೇಳಿಸ್ಕೊಂಡ್ರೆ ಏನನ್ನ ಮಾತನಾಡ್ತಾ ಇದ್ದಾರೆ, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತ ಪುಟ್ಟರಾಜು ಅವರ ಜೊತೆ ಅಂತ ಹೇಳಲಾಗ್ತಾ ಇರುವಂತ ಒಂದು ಆಡಿಯೋ ಅದು. ಆಡಿಯೋ ವೈರಲ್ ಬೆನ್ನಲ್ಲೇ ಮಾದೇಗೌಡರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹೌದು, ಆ ಆಡಿಯೋ ನಂದೇ ಅಂತ ಈಗ ಮಾಜಿ ಸಂಸದ ಮಾದೇಗೌಡರು ಒಪ್ಕೊಂಡಿದ್ದಾರೆ. ಹಣ ಕೇಳಿದ್ದು ನಿಜ, ಕಾರ್ಯಕರ್ತರಿಗೆ ಕೊಡ್ಬೇಕಲ್ಲ ಅಂತ ಕೂಡ ಮಾತನಾಡಿದ್ದಾರೆ. ಪ್ರಚಾರ ಮಾಡೋರಿಗೆ ತಿಂಡಿ ಕಾಫಿ ಕೊಡಿಸ್ಬೇಡ್ವಾ, ಹಣ ಕೇಳಿದ್ರಲ್ಲಿ ನನ್ಗೆ ಯಾವುದೇ ತಪ್ಪು ಕಾಣಿಸ್ತಾ ಇಲ್ಲ. ಆಡಿಯೋ ವೈರಲ್ ಬೆನ್ನಲ್ಲೇ ಮಾದೇಗೌಡರು ಸ್ಪಷ್ಟನೆಯನ್ನ ನೀಡ್ತಾ ಇದ್ದಾರೆ. ಹೌದು, ಅದನ್ನ ನಾನೇ ಮಾತನಾಡಿರೋದು, ನಾನೇ ಕೇಳಿರೋದು, ಏಕೆಂದ್ರೆ ಕಾರ್ಯಕರ್ತರಿಗೆ ಕಾಫಿ ತಿಂಡಿ ಎಲ್ಲ ಕೊಡಿಸ್ಬೇಡ್ವಾ ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಅಂತ ಹೇಳಿದ್ದಾರೆ. ಈಗ ಎಲೆಕ್ಷನ್ ನಡೀತದಲ್ಲ ಪಾರ್ಲಿಮೆಂಟ್ಗೆ, ನಮ್ಮ ಜನ ಯಾರು ಓಟ್ ಕೇಳಿಕೊಂಡ್ರೆ, ನಾನು ಈ ಕಾಂಗ್ರೆಸ್ಗೆ ಓಟ್ ಕೇಳ್ತಾ ಇದ್ದೀನಿ, ನಾನು ಎಲ್ಲೂ ಓಡಾಡ್ತಾ ಇಲ್ಲ, ಬಂದವ್ರಿಗೆ ಕಾಂಗ್ರೆಸ್ಗೆ ಕೊಡ್ರಪ್ಪ ಅಂತ ಹೇಳ್ತಾ ಇದ್ದೀನಿ. ಕೇಳೋರೆಲ್ಲರೂ ಕೂಡ ದುಡ್ಡು ಕೊಡಿ, ದುಡ್ಡು ಕೊಡಿ, ಖರ್ಚಿಗೆ ಹುಡುಗರಿಗೆ ತಿಂಡಿ ಕೊಡಿಸ್ಬೇಕು, ಕಾಫಿ ಕೊಡಿಸ್ಬೇಕು ಅಂತ ದುಡ್ಡು ನಂಗೆ ಕೇಳ್ತಾರೆ. ನಾನೇನು ತಂದು ಕೊಡೋಣ? ಅದಕ್ಕೆ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಪುಟ್ಟರಾಜು ಫೋನ್ ಮಾಡಿದ್ರೆ, ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಹುಡುಗರಿಗೆ ಅದಷ್ಟು ಕಾಸು ಅಂತ ಬೇಗ ಕೊಡಪ್ಪ ಅಂತ ಹೇಳಿದೆ. ಅದ್ರಲ್ಲಿ ತಪ್ಪೇನದು, ನನಗೇನು ತಪ್ಪು ಕಾಣ್ತಾ ಇಲ್ಲ. ದುಡ್ಡು ಖರ್ಚು ಮಾಡ್ದೇ ಎಲೆಕ್ಷನ್ ಮಾಡೋರು ಯಾರು ಇದ್ದಾರೆ ಇಂಡಿಯಾ ದೇಶದಲ್ಲಿ? ನರೇಂದ್ರ ಮೋದಿಯಿಂದ ಹಿಡಿದು ಪ್ರೈಮ್ ಮಿನಿಸ್ಟರ್ಯಿಂದ ಹಿಡಿದು ಹಿಡಿದು ದುಡ್ಡು ಖರ್ಚು ಮಾಡಿದ್ರೆ ಯಾರು ಎಲೆಕ್ಷನ್ ಮಾಡೋರು ಇದ್ದಾರೇನಪ್ಪ? ಅದ್ರಲ್ಲಿ ತಪ್ಪೇನಿಲ್ಲ, ನನಗೆ ಗೊತ್ತಿಲ್ಲ. ಅದು ಯಾರಾದ್ರೂ ಎಲೆಕ್ಷನ್ ದುಡ್ಡು ಖರ್ಚು ಮಾಡಿದ್ರೆ ಯಾರಾದರೂ ಎಲೆಕ್ಷನ್ ಮಾಡೋರು ಇಂಡಿಯಾ ದೇಶದ ಯಾರು ಇದ್ದಾರೇನೆ? ನಿನಗೆ ಗೊತ್ತಿರೋ ಹಾಗೆ ಯಾರೋ ಇದ್ದಾರೆ, ನಾವು ದುಡ್ಡು ಒಂದು ರೂಪಾಯಿ ಖರ್ಚು ಮಾಡ್ತೇನೆ. ನನ್ನ ಹೆಸರು ಕೆಡ್ಸಿದ್ರೆ ಇದ್ರಲ್ಲಿ ಏನೋ ಕೆಟ್ಟ ಹೋಗೋದು ಸಂತೋಷ, ಕೇಳಿಸ್ಲೇ ಬಿಡಿ.